ನಟ ಜಗ್ಗೇಶ್ ಪುತ್ರ ಯತಿರಾಜ್ ಕಾರು ಅಪಘಾತ ನುಜ್ಜುಗುಜ್ಜಾದ ಜಗ್ಗೇಶ್ ಪುತ್ರನ ಬಿಎಂಡಬ್ಲ್ಯೂ ಕಾರು ಭೀಕರ ಅಪಘಾತದಿಂದ ಪಾರಾಗಿದ್ದೇಗೆ ಜಗ್ಗೇಶ್ ಪುತ್ರ ಜಗ್ಗಣ್ಣನ ಕುಲಪುತ್ರನ ತಲೆ ಕಾಯ್ದರಲ್ಲ ಗುರು ರಾಘವೇಂದ್ರರಾಯರು ಸಮಯ ಮಧ್ಯಾಹ್ನ 12 ಗಂಟೆ ಆಗಿತ್ತು ಜಗ್ಗೇಶ್ ಪುತ್ರನ ಕಾರು ಭೀಕರ ಅಪಘಾತಕ್ಕೀಡಾಗಿರೋ ಸುದ್ದಿ ಚಿಕ್ಕಬಳ್ಳಾಪುರದಿಂದ ಜಗ್ಗೇಶ್ ಮನೆ ಮುಟ್ತು ಸುದ್ದಿ ಕೇಳಿದ್ದೆ ತಡ ಜಗ್ಗೇಶ್ ಹಾಗೂ ಪರಿಮಳ ಜಗ್ಗೇಶ್ ಅರೆಕ್ಷಣ ಕುಸಿದು ಬಿದ್ರು ಮಾಧ್ಯಮಗಳಲ್ಲಿ ಸುದ್ದಿಯನ್ನ ನೋಡಿ ಜಗ್ಗೇಶ್ ಅಭಿಮಾನಿಗಳು ಆತಂಕಗೊಂಡ್ರು ಸಹೋದರ ಯತಿಗೆ ಏನಾಯ್ತೋ ಏನೋ ಅಂತ ಭಯಭೀತಗೊಂಡ ಗುರುರಾಜ್ ಸಹೋದರ ಯತಿರಾಜ್ಗೆ ತಕ್ಷಣ ಫೋನ್ ಮಾಡಿದ್ರು ಆ ಕ್ಷಣ ಯತಿರಾಜ್ ಮಾತನಾಡುವ ಸ್ಥಿತಿಯಲ್ಲಿರದ ಕಾರಣಕ್ಕೆ ಸ್ಥಳೀಯರು ಫೋನ್ ರಿಸೀವ್ ಮಾಡಿ ಮಾಹಿತಿ ನೀಡಿದ್ದಾರೆ ತಕ್ಷಣಕ್ಕೆ ಜಗ್ಗೇಶ್ ಹಾಗೂ ಗುರುರಾಜ್ ಅವರು ಚಿಕ್ಕಬಳ್ಳಾಪುರಕ್ಕೆ ಹೊರಟು ಹೋಗಿದ್ದಾರೆ ಅಂದಹಾಗೆ ಯತಿರಾಜ್ ಸದ್ಯ ಆರಾಮಾಗಿದ್ದಾರೆ ದೊಡ್ಡ ಅಪಘಾತದಿಂದ ಬಚಾವಾಗಿರುವ ಯತಿರಾಜ್ ಕೂದಲೆಳೆ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಪಘಾತಕ್ಕೊಳಗಾಗಿರುವ ಕಾರನ್ನ ನೋಡಿದ್ರೆ ಎದೆ ಝಲ್ ಎನಿಸುತ್ತೆ ನಟ ಜಗ್ಗೇಶ್ ಅವರು ನಂಬಿರುವ ಗುರು ರಾಘವೇಂದ್ರ ರಾಯರು ಕೊನೆಗೂ ಕೈ ಬಿಡಲಿಲ್ವಲ್ಲ ಎನ್ನುವ ಸತ್ಯ ಅರಿವಾಗುತ್ತೆ ಜಗ್ಗಣ್ಣ ರಾಘವೇಂದ್ರ ಸ್ವಾಮಿಯ ಪರಮ ಭಕ್ತರು ಜಗ್ಗಣ್ಣನ ಮನೆ ಮನದಲ್ಲಿ ರಾಯರ ಧ್ಯಾನ ನಿತ್ಯ ನಿರಂತರ ಹೀಗಿರುವಾಗ ಭಕ್ತನ ಮನೆಯವರು ಸಂಕಷ್ಟದ ಸಮಯದಲ್ಲಿರುವಾಗ ಭಗವಂತ ದಯೆ ತೋರದೇ ಇರಲು ಸಾಧ್ಯವೇ ಯಾವುದೇ ಕಾರಣಕ್ಕೂ ಇಲ್ಲ ನಂಬಿದ ಭಕ್ತರನ್ನ ಭಕ್ತರ ಮನೆಯವರನ್ನ ಭಗವಂತ ಎಂದಿಗೂ ಕೈ ಬಿಡೋದಿಲ್ಲ ಎನ್ನುವುದಕ್ಕೆ ಜಗ್ಗೇಶ್ ಪುತ್ರನನ್ನ ರಾಯರು ತಲೆ ಕಾಯ್ದಿರುವುದೇ ಸಾಕ್ಷಿ ಇದನ್ನೇ ಜಗ್ಗೇಶ್ ಅವರು ತಮ್ಮ ಟ್ವಿಟರ್ನಲ್ಲಿ ಹಂಚಿಕೊಂಡಿದ್ದಾರೆ ಪುತ್ರನ ಕಾರು ಅಪಘಾತದ ಬಗ್ಗೆ ಸ್ಪಷ್ಟೀಕರಣ ನೀಡಿದ್ದಾರೆ ಯತಿರಾಜ್ ಜಗ್ಗೇಶ್ ಅವರ ಮುದ್ದಿನ ಮಗ ಬಣ್ಣ ಹಚ್ಚಿ ಬಿಗ್ ಸ್ಕ್ರೀನ್ನಲ್ಲಿ ಮಿಂಚಿ ಹಲವು ಅಭಿಮಾನಿಗಳ ಪ್ರೀತಿಯ ಅಭಿಮಾನವನ್ನ ಸಂಪಾದನೆ ಮಾಡಿಕೊಂಡಿದ್ದಾರೆ ಅಪ್ಪನ ಬಯೋಪಿಕ್ಕಿಗೆ ಬಣ್ಣ ಹಚ್ಚೋದಕ್ಕೆ ತಯಾರಿ ಕೂಡ ಮಾಡ್ಕೊಳ್ತಾ ಇದ್ದಾರೆ ಕಳೆದ 2 ತಿಂಗಳಿಂದ ಲಾಕ್ಡೌನ್ ಅಲ್ಲಿ ಮನೆಯಲ್ಲೇ ಬಂಧಿಯಾಗಿದ್ದ ಯತಿರಾಜ್ ಅಮ್ಮನಿಗೆ ಹೇಳಿ ಮನೆಯಿಂದ ಹೊರಹೋಗಿದ್ದಾರೆ ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಅಲ್ಲಿಂದ ವಾಪಸ್ ಆಗುವಾಗ ಯತಿರಾಜ್ ಚಲಾಯಿಸುತ್ತಿದ್ದ ಬಿಎಂಡಬ್ಲ್ಯೂ ಕಾರು ಭೀಕರ ಅಪಘಾತಕ್ಕೀಡಾಗಿದೆ ಅಂದಹಾಗೆ ಕಾರಿನಲ್ಲಿ ಯತಿರಾಜ್ ಬಿಟ್ರೆ ಬೇರೆ ಯಾರೂ ಇರಲಿಲ್ಲವಂತೆ ಒಬ್ಬನೇ ಡ್ರೈವ್ ಮಾಡಿಕೊಂಡು ಬೆಂಗಳೂರು ಕಡೆ ಬರ್ತಿದ್ದಾಗ ಏಕದಂ ನಾಯಿ ಅಡ್ಡ ಬಂದಿದೆ ನಾಯಿಯನ್ನ ರಕ್ಷಿಸೋಕೋದಾಗ ರಸ್ತೆಯ ವಿಭಜಕಕ್ಕೆ ಹಾಗೂ ಪಕ್ಕದಲ್ಲೇ ಇದ್ದಂತಹ ಮರಕ್ಕೆ ಡಿಕ್ಕಿ ಹೊಡೆದಿದೆ ಅದರ ರಭಸಕ್ಕೆ ಕಾರಿನ ಮುಂಭಾಗ ನುಜ್ಜು ಗುಜ್ಜಾಗಿದೆ ಆದರೆ ಡ್ರೈವ್ ಮಾಡುತ್ತಿದ್ದ ಯತಿರಾಜ್ಗೆ ಯಾವುದೇ ರೀತಿಯ ತೊಂದರೆ ಆಗಿಲ್ಲ ಅದಕ್ಕೆ ಮೊದಲ ಕಾರಣ ಸೀಟ್ ಬೆಲ್ಟ್ ಧರಿಸಿದ್ರಿಂದ ಈ ಸೀಟ್ ಬೆಲ್ಟ್ ಧರಿಸಿದ್ರಿಂದ ಏರ್ ಬ್ಯಾಗ್ ಓಪನ್ ಆಗಿದೆ ಇದರಿಂದ ಪ್ರಾಣಾಪಾಯದಿಂದ ಯತಿರಾಜ್ ರಕ್ಷಣೆಯಾಗಿದೆ ರಾಯರ ದಯೆ ಹಾಗೂ ಅಭಿಮಾನಿಗಳ ಆಶೀರ್ವಾದ ಜಗ್ಗೇಶ್ ಪುತ್ರನನ್ನ ರಕ್ಷಿಸಿದೆ ಆದರೆ ಡ್ರೈವ್ ಮಾಡುತ್ತಿದ್ದ ಯತಿರಾಜ್ಗೆ ಯಾವುದೇ ರೀತಿಯ ತೊಂದರೆ ಆಗಿಲ್ಲ ಅದಕ್ಕೆ ಮೊದಲ ಕಾರಣ ಸೀಟ್ ಬೆಲ್ಟ್ ಧರಿಸಿರೋದು ಸೀಟ್ ಬೆಲ್ಟ್ ಧರಿಸಿದ್ರಿಂದಲೇ ಏರ್ ಬ್ಯಾಗ್ ಓಪನ್ ಆಗಿದೆ ಇದರಿಂದ ಪ್ರಾಣಾಪಾಯದಿಂದ ಯತಿರಾಜ್ ರಕ್ಷಣೆ ಕೂಡ ಆಗಿದೆ ರಾಯರ ದಯೆ ಹಾಗೂ ಅಭಿಮಾನಿಗಳ ಆಶೀರ್ವಾದ ಜಗ್ಗೇಶ್ ಪುತ್ರನನ್ನ ರಕ್ಷಿಸಿದೆ ಎಂಟರ್ಟೈನ್ಮೆಂಟ್ ಬ್ಯೂರೋ ಕರ್ನಾಟಕ ಟಿವಿ